we shall start with few examples for addition polymers. You can recall addition polymers are also called as chain growth polymers. ಮುಂದೆ ಮೆಕ್ಯಾನಿಸಮ್ ಬರುತ್ತೆ, ಅಲ್ಲಿ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ವರ್ಡ್ ಏನಕ್ಕೆ ಬಂತು, ಚೈನ್ ಗ್ರೋತ್ ಪಾಲಿಮರ್ಸ್ ಅಂತ ಏನಕ್ಕೆ ಕರೀತಾರೆ ಅದನ್ನು ಹೇಳಿಕೊಡ್ತೇನೆ. ನಾವು ವಿ ಶಲ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್ ಫಾರ್ ಅಡಿಷನ್ ಪಾಲಿಮರ್ಸ್. ಒನ್ ಆಫ್ ದಿ ವೆಲ್ ನೋನ್ ಎಕ್ಸಾಂಪಲ್ ಫಾರ್ ಅಡಿಷನ್ ಪಾಲಿಮರ್ ಈಸ್ ಪಾಲಿಥೀನ್. ಪಾಲಿಥೀನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಾಲಿ ಈಥಿಲೀನ್. ಡಿಫರೆನ್ಸ್ ಇಷ್ಟೇ, ನೀವು ಮೊನೊಮರ್ನ ನೇಮ್ ಈಥೀನ್ ಅಂತ ಯು ಪಿ ಎಸ್ ಸಿ ನೇಮನ್ನು ಕೊಟ್ಟರೆ ಪಾಲಿಥೀನ್ ಅಂತೀರಿ, ಈಥಿಲೀನ್ ಅಂತ ಹೇಳಿ ಕಾಮನ್ ನೇಮನ್ನು ಯೂಸ್ ಮಾಡಿದರೆ ದ ನೇಮ್ ಬಿಕಮ್ಸ್ ಪಾಲಿ ಈಥಿಲೀನ್ ಅಷ್ಟೇ, ನೋ ಮೋರ್ ಡಿಫ್ರೆನ್ಸ್. ನಾವು ಪಾಲಿಥೀನಲ್ಲಿ ಎರಡು ಥರದ ಪಾಲಿಮರ್ಸ್ಗಳು ಬರ್ತಾ ಇದೆ. ಸಪೋಸ್ ಇಫ್ ಇಟ್ ಈಸ್ ಅ ಲೀನಿಯರ್ ಪಾಲಿಮರ್, ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಲೀನಿಯರ್ ಪಾಲಿಮರ್ಸ್, ಬ್ರ್ಯಾಂಚ್ಡ್ ಚೈನ್ ಪಾಲಿಮರ್ಸ್ ಅಂತ ಹೇಳಿ ಡಿವೈಡ್ ಮಾಡ್ಕೊಂಡಿದ್ವಿ, ಗೊತ್ತಿದೆ. ಇಫ್ ದ ಪಾಲಿಥೀನ್ ಈಸ್ ಎ ಲೀನಿಯರ್ ಪಾಲಿಮರ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಹೈ ಡೆನ್ಸಿಟಿ ಪಾಲಿಥೀನ್, ಹೈ ಡೆನ್ಸಿಟಿ ಪಾಲಿಥೀನ್. ಅದೇ ಸಪೋಸ್ ಬ್ರ್ಯಾಂಚ್ಡ್ ಚೈನ್ ಪಾಲಿಮರ್ನ ತಗೊಂಡ್ರೆ ಅದನ್ನು ನಾವು ಲೋ ಡೆನ್ಸಿಟಿ ಪಾಲಿಥೀನ್ ಅಂತ ಹೇಳಿ ಕರಿತೇವೆ. ಫಸ್ಟ್ ಆಫ್ ಆಲ್ ವಿ ಶಲ್ ಬಿಗಿನ್ ವಿತ್ ಹೈ ಡೆನ್ಸಿಟಿ ಪಾಲಿಥೀನ್, ವಿಚ್ ಇಸ್ ಸಿಂಪ್ಲಿ ರೆಫರ್ಡ್ ಆಸ್ ಹೆಚ್ ಡಿ ಪಿ ಇ. ಹೆಚ್ ಡಿ ಪಿ ಇ, ರಿಮೆಂಬರ್ ಇಟ್ ಈಸ್ ಅ ಲೀನಿಯರ್ ಪಾಲಿಮರ್. ನಾವು ಹೌ ಹೈ ಡೆನ್ಸಿಟಿ ಪಾಲಿಥೀನ್ ಈಸ್ ಒಬ್ಟೈನ್ಡ್ ಅಂತ ಹೇಳಿದರೆ, ವೆನ್ ಈಥೀನ್ ಈಸ್ ಸಬ್ಜೆಕ್ಟೆಡ್ ಟು ಪಾಲಿಮರೈಸೇಷನ್ ಇನ್ ಎ ಹೈಡ್ರೋಕಾರ್ಬನ್ ಸಾಲ್ವೆಂಟ್. When ethene is subjected to polymerization in a hydrocarbon solvent at a temperature of 333 to 343 Kelvin and a pressure of 6 to 7 atmospheres in the presence of Ziegler-Natta catalyst, in the presence of Ziegler-Natta catalyst, HDPE is obtained. ಇಲ್ಲಿ ಗೊತ್ತಾಗಬೇಕಾಗಿರೋದು ಇಷ್ಟೇ, ಹೆಚ್ ಡಿ ಪಿ ಇ ಪ್ರಿಪರೇಷನ್ ಹೇಗಾಗ್ತಿದೆ ಅಂತ. ಸೊ ಬೈ ದ ಪಾಲಿಮರೈಸೇಷನ್ ಆಫ್ ಈಥೀನ್ ಇನ್ ಎ ಹೈಡ್ರೋಕಾರ್ಬನ್ ಸಾಲ್ವೆಂಟ್ ಅಟ್ ಎ ಟೆಂಪರೇಚರ್ ಆಫ್ 333 to 343 ಕೆಲ್ವಿನ್ ಆ್ಯಂಡ್ ಎ ಪ್ರೆಷರ್ ಆಫ್ 6 to 7 ಅಟ್ಮಾಸ್ಫಿಯರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ Ziegler-Natta ಕೆಟಲಿಸ್ಟ್ ಗಿವ್ಸ್ ಹೆಚ್ ಡಿ ಪಿ ಇ. ಓಕೆ, ನಾವು ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, Ziegler-Natta ಕೆಟಲಿಸ್ಟ್ ಅದರ ಕಂಪೋಸಿಷನ್ ಏನು ಅಂತ ತಿಳ್ಕೊಂಡಿರಿ. Ziegler-Natta ಕೆಟಲಿಸ್ಟ್ ಮೀನ್ಸ್ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಟ್ರೈ ಈಥೈಲ್ ಅಲ್ಯೂಮಿನಿಯಂ ಎಲಾಂಗ್ ವಿತ್ ಟಿಟಾನಿಯಂ ಟೆಟ್ರಾಕ್ಲೋರೈಡ್. A mixture of triethyl aluminium along with titanium tetrachloride is called as Ziegler-Natta catalyst. Okay, basically ishtu thingagalu gottirbeku. HDPE anta bandaga catalyst yavudu, temperature and pressure conditions enide adashtu nimage gottirbeku. Innu later adra physical property and uses galanna helodadre, HDPE is chemically inert, it is tough and hard. Hard irutte, ಟಫ್ ಇರುತ್ತೆ, ಕೆಮಿಕಲಿ ಇನರ್ಟ್ ಇರುತ್ತೆ, ವಿಚ್ ಇಸ್ ಜನರಲಿ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಬಕೆಟ್ಸ್, ಡಸ್ಟ್ಬಿನ್ಸ್ ಆ್ಯಂಡ್ ಅದರ್ ಪ್ಲಾಸ್ಟಿಕ್ ಇಕ್ವಿಪ್ಮೆಂಟ್ಸ್. ಓಕೆ, ಜನರಲ್ ಆಗಿ ಪ್ಲಾಸ್ಟಿಕ್ ಬಕೆಟ್ಸ್ಗಳಾಗಿರ್ಬೋದು, ಡಸ್ಟ್ಬಿನ್ಸ್ಗಳಾಗಿರ್ಬೋದು, ಇವುಗಳ ಪ್ರಿಪರೇಷನಲ್ಲಿ, ಪೈಪ್ಗಳ ಪ್ರಿಪರೇಷನ್ಗಳಲ್ಲಿ ಇವುಗಳನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಓಕೆ, ನೆಕ್ಸ್ಟ್ ದ ಸೆಕೆಂಡ್ ಕೈಂಡ್ ಆಫ್ ಪಾಲಿಥೀನ್ ಈಸ್ ಲೋ ಡೆನ್ಸಿಟಿ ಪಾಲಿಥೀನ್. Low density polythene, which is simply referred as LDPE. LDPE anta heli idanna refer madta idiri. Okay na? So same, polymerization of ethene gives LDPE, but conditions kalana alter madta idiri. Keep in mind, LDPE is obtained by the polymerization of ethene at a temperature of 350 to 570 Kelvin and a pressure of 1000 to 2000 atmospheres in the presence of traces of dioxygen or peroxide catalyst.
peroxide catalyst. Okay, ಇಲ್ಲಿ catalyst ಅನ್ನು ನೋಡಿ, Ziegler Natta catalyst is used in the preparation of HDPE. Dioxygen or peroxide is used as a catalyst in the preparation of LDPE. Temperature and pressure conditions ಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. Coming to the physical properties and uses, it is chemically inert, tough but flexible in nature, and it is a poor conductor of electricity. That's why it is used for making insulation for electric cables and toys, squeezing bottles, etc. Okay, so keep in mind, polyethene anta bandaga, it is obtained by the polymerization of ethene. There are two types of polyethene, one is HDPE and another one is LDPE. HDPE is a linear polymer, LDPE is a branched chain polymer. So the catalyst used in the preparation of HDPE is Ziegler-Natta catalyst, which is a mixture of triethyl aluminium and titanium tetrachloride, whereas in the case of low density polyethene, the catalyst employed is dioxygen or peroxide catalyst. Okay, the second example for addition polymers is polytetrafluoroethene, which is commonly called as Teflon. Polytetrafluoroethene or Teflon, remember, it is obtained by the polymerization of tetrafluoroethene in presence of peroxide or persulfate as a catalyst at higher pressure. Okay, Teflon is obtained by the polymerization of tetrafluoroethene in presence of peroxide catalyst or persulfate catalyst at a higher pressure. Okay, now tetrafluoroethene anta idiyalva, so idar structure na bariyodanna nodkoli. Ivaga ethene anta helidare nimge gottide enanta formula barita idri, CH2 double bond CH2 anta heli barita idri, correct? This is ethene. Idanna tetrafluoroethene madbeku anta helidare, first of all you replace hydrogens by fluorine, hydrogen ina badalige fluorine anna haki, so formula enaitu, CF2 got it. Yes, nalaku fluorine ide hagagi tetrafluoro anta barade, tetrafluoro. There are two carbon atom and a double bond, therefore the name should end with ethene, tetrafluoroethene. Keep in mind it is a monomer, monomer agirudrinda general agi n times anta heli hakta idare. Okay, so it undergoes addition polymerization, it undergoes addition polymerization in presence of peroxide catalyst, peroxide catalyst or peroxide initiator anta kuda idanna consider madabodu. So generally resulting polymer na structure hege barithiri andre, illondo analyze maadi, illondo molecule ittu, aa pi bond ee kade shift aitu, ee pi bond irodu ee kade shift aagta ide, ee rithi imagine maadkoli. So ಎಲ್ಲೆಲ್ಲಿ ಆರೋ ಮಾರ್ಕ್ ಬಂದಿರುತ್ತೋ ಅಲ್ಲೊಂದು ಬಾಂಡನ್ನು ಹಾಕಿ, ಬ್ರಾಕೆಟ್ಸನ್ನು ಓಪನ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಫಾರ್ಮುಲಾ ಚೆಕ್ ಮಾಡಿ, ಅಲ್ಲಿ ಸಿ ಎಫ್ ಟು ಡಬಲ್ ಬಾಂಡ್ ಬಿಕಮ್ಸ್ ಸಿಂಗಲ್ ಬಾಂಡ್, ನೆಕ್ಸ್ಟ್ ಅಗೈನ್ ಸಿ ಎಫ್ ಟು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಈ ಬಾಂಡ್ ಪೈ ಬಾಂಡ್ ಶಿಫ್ಟ್ ಆಗಿದೆಯಲ್ಲ, ಅದಕ್ಕೆ ಇಲ್ಲೊಂದು ಬಾಂಡನ್ನು ಹಾಕಿ ಬ್ರಾಕೆಟ್ಸನ್ನು ಕ್ಲೋಸ್ ಮಾಡಿಕೊಂಡು ಎನ್ ಟೈಮ್ಸ್ ಅಂತ ಹೇಳಿ ಬರಿತಾ ಇದ್ದೀರಿ, ಎನ್ ಟೈಮ್ಸ್. ಆ್ಯಂಡ್ ದಿಸ್ ಈಸ್ ಪಾಲಿಟೆಟ್ರಾಫ್ಲೋರೋಇಥೀನ್, which is also called as Teflon. So eradu questions galige answer anna kandidkonbidi. So write the partial structure of Teflon anta helidre ee structure anna baribeku. Okay na, generally equation anna nenpidkondre neevu easy aagi baribodu. Second question, name the monomeric unit of Teflon anta helidre tetrafluoroethene, idu gnyapakadalli irbeku along with the equation. Is it okay? Yes. Next, coming to the physical properties, it is chemically inert and it is resistant towards the action of corrosive reagents. So yavude corrosive reagents idru kuda avugala action against resistant agirutte, chemically inert agirutte, and it can withstand higher temperature. That's why it is used in gaskets, oil seals, as well as surface coated utensils, surface coated utensils avugalalli use maadkoltare polytetrafluoroethene anna. Okay, this is regarding Teflon.
The third example for addition polymers is polyacrylonitrile, which is also called as PAN or Orlon. These are called. So polyacrylonitrile, idra monomeric unit yavudu andre acrylonitrile. Now the question comes, how is polyacrylonitrile or PAN is prepared? It is obtained by the polymerization of acrylonitrile in presence of peroxide catalyst. The polymerization of acrylonitrile in presence of peroxide catalyst gives polyacrylonitrile. Now we shall write the chemical equation for it. Acrylonitrile anna baribekadre ethene anna barkolta idiri. Ethene gottide CH2 double bond CH2. Adaralli ondu hydrogen anna tegedu aa jagadalli CN anta heli barita idiri. Okay, so this is acrylonitrile. Acrylonitrile idike innu ondu hesaride. So CH2 double bond CH bond iruttala ee group anna vinyl group anta karita idiri. Now the name becomes vinyl cyanide. Vinyl cyanide adhe tara ivaga 1 2 3 carbon atoms ide. 3 carbon atoms nitrogen ide. IUPAC name anna kodbekadre alkane nitriles anta name maartta idiri cyanides anna. Illi bandaga 3 carbon atoms ide. Hagagi prop anta heli barade. Double bond begins from second carbon, 2-ene anta heli barade. Next to nitrogen irodrinda nitrile anta barita idiri. Nitrile ee mooru hesaragalalli yava hesaranna bekaru nenpidkoli, but this is most preferred acrylonitrile. Idu gottirli monomer agirodrinda n times hakidiri. Now the polymerization occurs in presence of peroxide catalyst. Peroxide as a catalyst. Niven madbeku e bond anna ee kadege shift maadta idiri. E bond anna ee kadege shift maadta idiri. Okay, now the resulting formula becomes bond CH2 single bond CH CN matte bond anna haki brackets anna close maadi n times anta barita idiri. This is poly acrylonitrile PAN. This Orlon is used as a substitute for wool in the preparation of blankets, sweaters, carpets, etc. The fourth example for addition polymers is polyvinyl chloride, which is commonly called as PVC. PVC anta heli karadirthiri. PVC is obtained by the polymerization of vinyl chloride in the presence of a peroxide catalyst. PVC is obtained by the addition polymerization of vinyl chloride in the presence of a peroxide catalyst. Idike ond equation, chemical equation anna baribekadre, again you recall the formula for ethene. Formula for ethene is CH2 double bond CH2 anta heli barita idiri. Correct? Yes. Ivaga idanna tetrafluoroethene maadbeku anta helidre eradu hydrogen tegedu fluorine anna barita idiri. CF2 double bond CF2 aitu. Vinyl cyanide maadbekadre en maadidiri? Ondu hydrogen anna alisi aa jagadalli CN anta heli baridiri. Correct? Ivaga polyvinyl chloride preparation alli vinyl chloride anna barkobekala. Vinyl chloride anna baribekadre ondu hydrogen anna tegedu aa jagadalli Cl chloro group anna barita idiri. Chloro group. Now this is the monomer which is called as vinyl. Avaga helide vinyl group andre CH2 double bond CH. Ee group anna vinyl anta karitare. Next to chloro group irodrinda chloride anta heli barita idiri. Is it okay? Now what is the IUPAC name? So chloro group is present as a substituent. Hagagi substituent name anna first barade chloro anta. Next to 2 carbon atom ondu double bond irodrinda ethene anta baridide. The IUPAC name for vinyl chloride is chloroethene. Now this molecule undergoes polymerization in the presence of a peroxide catalyst. Peroxide catalyst. You keep in mind while writing the formula for the monomer,
you prefix it by n, n number of monomers galanna tagolta idiri. Once again the same concept, hindina molecule na bond ikade shift aitu, ee bond ikade shift aagta ide. Okay, now the formula becomes arrow mark iddalli ondu hosa bond haaki brackets anna open maadta idiri. Next to formula becomes CH2, double bond becomes single bond, next to CH CL anta baradri. Now again bond anna haki brackets anna close maadi n times anta hakta idiri. Okay, the name of the polymer is PVC, polyvinyl chloride. Okay, it is particularly useful for the preparation of electrical insulation pipes, sewage pipes, door frames, etc. The fifth example for addition polymers is polypropene, which is also called as polypropylene. Propene annodu IUPAC name, propylene anta kariyodu common name. Now how polypropene is obtained andre, polypropene is obtained by the polymerization of propene. Polymerization of propene gives polypropene. Ivaga idke relevant equation anna barita idiri, you know the formula for propene, 3 carbon atoms containing alkene adu. Ivaga simple agi nenpidkollike ee teen anne matte gnapaka maadkolta idiri, CH2 double bond CH2. Okay, now ee hydrogen anna tegedu ee jagadalli Cl na baradre vinyl chloride agutte, CN anna baradre vinyl cyanide or acrylonitrile aitu. ನಾನು ಇವಾಗ ಒಂದು ಹೈಡ್ರೋಜನ್ ಅನ್ನು ತೆಗೆದು ಸಿ ಎಚ್ ತ್ರೀ ಗ್ರೂಪ್ ಅನ್ನು ಬರೀತಾ ಇದ್ದೇನೆ. ಸಿ ಎಚ್ ತ್ರೀ ಗ್ರೂಪ್ ಅನ್ನು ಬರದೆ ದಟ್ ಬಿಕಮ್ಸ್ ಪ್ರೋಪೀನ್. ನೋಡ್ಕೊಳ್ಳಿ, 3 ಕಾರ್ಬನ್ ಆಟಮ್ಸ್ ಇದೆ, ಅಲ್ಕೀನ್ ಇದೆ, ಹಾಗಾಗಿ ಇದು ಪ್ರೋಪೀನ್. ಕೀಪ್ ಇನ್ ಮೈಂಡ್ ಮೋನೋಮರ್ ಆಗಿರೋದ್ರಿಂದ ಎನ್ ಟೈಮ್ಸ್ ಅಂತ ಹಾಕ್ತಾ ಇದ್ದೀರಿ. ದಿ ಪ್ರೋಪೀನ್ ಮಾಲಿಕ್ಯೂಲ್ಸ್ ಅಂಡರ್ ಗೋ ಪಾಲಿಮರೈಸೇಷನ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಪಾಲಿಪ್ರೋಪೀನ್. ಫಾರ್ಮುಲಾ ಬರಿಬೇಕಾದ್ರೆ ಈ ಬಾಂಡ್ ಈ ಕಡೆ ಶಿಫ್ಟ್ ಮಾಡಿ, ಈ ಬಾಂಡ್ ಅನ್ನು ಈ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀರಿ. Now the formula becomes bond CH2, single bond CH, single bond CH3. Okay, next to matte bond anna haki brackets anna close maadi n times anta heli barita idiri. Okay, now the name of this polymer is polypropene, polypropene. Okay, the sixth example for addition polymers is polystyrene. Polystyrene is obtained by the addition polymerization of styrene. The addition polymerization of styrene gives polystyrene. Now styrene structure ana baribekadre, monomer of polystyrene is styrene, adara structure baribekadre, again you recall the formula for ethene, CH2 double bond CH2. Now you replace one hydrogen by one phenyl ring. Phenyl ring inda replace madta idiri. Keep in mind this is the formula for styrene, styrene. Ivaga styrene na formula baribekadre, CH2 double bond CH, ille benzene ring anna baradralla, benzene ring badalige you can also write C6H5. ಇದನ್ನು ಬೆನ್ಝೀನ್ ರಿಂಗ್ ಅನ್ನಕ್ಕಿಂತ ಇನ್ ಪರ್ಟಿಕ್ಯುಲರ್ ಫಿನೈಲ್ ರಿಂಗ್ ಅಂತ ಹೇಳಿ ಕರಿತೇವೆ. ಓಕೆ, ಸಿ ಸಿಕ್ಸ್ ಹೆಚ್ ಫೈವ್, ಒಂದು ಹೈಡ್ರೋಜನ್ ಕಡಿಮೆ ಇದೆ, ಸೊ ಇಟ್ ಈಸ್ ಫಿನೈಲ್ ರಿಂಗ್. ಓಕೆ, ಕಾಮನ್ಲಿ ನಾವು ಬೆನ್ಝೀನ್ ರಿಂಗ್ ಅಂತ ಹೇಳಿ ನಿಮಗೆ ನೆನಪು ಮಾಡಿ ಕೊಡ್ತೇವೆ ಅಷ್ಟೇ. ಸೊ ಅದರ ಬದಲಿಗೆ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಸಿ ಸಿಕ್ಸ್ ಹೆಚ್ ಫೈವ್, ನಾಟ್ ಸಿ ಸಿಕ್ಸ್ ಹೆಚ್ ಸಿಕ್ಸ್. ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಎಚ್ ಇದೆಯಲ್ಲ, ಇಲ್ಲಿ ಪಿ ಹೆಚ್ ಅಂತ ಹೇಳಿ ಬರೀಬಹುದು, ಪಿ ಹೆಚ್ ಅಂತ ಕೂಡ ಇದನ್ನು ಬರೀಬಹುದು. ಓಕೆ, ಸೊ ಸ್ಟೈರಿನ್ ಇನ್ ಡಿಫರೆಂಟ್ ರೆಪ್ರೆಸೆಂಟೇಷನ್ಸ್ ಇದೆಲ್ಲದೂ ಕೂಡ, ದಿಸ್ ಮಾಲಿಕ್ಯೂಲ್ ಸ್ಟೈರಿನ್ ಅಂಡರ್ಗೋಸ್ ಪಾಲಿಮರೈಸೇಷನ್, ಇಟ್ ಅಂಡರ್ಗೋಸ್ ಪಾಲಿಮರೈಸೇಷನ್. ನೆನಪಿರಲಿ ಈಕ್ವೇಶನ್ ಅನ್ನು ಬರಿಬೇಕಾದ್ರೆ ಮೊನೊಮರ್ನ ಹಿಂದೆ ಎನ್ ಟೈಮ್ಸ್ ಅಂತ ಹೇಳಿ ಇರಬೇಕು. ಅಪಾನ್ ಪಾಲಿಮರೈಸೇಷನ್ ಇಟ್ ಗಿವ್ಸ್ ಪಾಲಿಸ್ಟೈರಿನ್. ಬಾಂಡನ್ನು ಈ ಕಡೆ ಶಿಫ್ಟ್ ಮಾಡಿ, ಈ ಬಾಂಡನ್ನು ಈ ಕಡೆಗೆ ಶಿಫ್ಟ್ ಮಾಡಿದ್ದೀರಿ. ನಾವು ದ ಫಾರ್ಮುಲಾ ಬಿಕಮ್ಸ್ ಬಾಂಡ್ ಸಿ ಹೆಚ್ ಟು, double bond becomes single bond, again CH, illi benzene ring athava C6H5 athava PH, yava tara bekadru barkoli. Now illi bond anna haki brackets anna close maadi n times anta barita idre. Is it okay? So this is polystyrene.
6 addition polymers galanna nodidri polyethene adralli HDPE and LDPE the monomer is ethene next example is polytetrafluoroethene where the monomer is tetrafluoroethene next the third example is polyacrylonitrile where the monomer is acrylonitrile the fourth example being polyvinyl chloride the monomer for polyvinyl chloride is vinyl chloride next example is polypropene where the monomer is propene the last example given was polystyrene where the monomer is styrene ee aaru examples kalana hage neevu brief aagi check madidre these are the polymers which are obtained from only one kind of monomeric unit therefore all these polymers ಈ ಆರು ಪಾಲಿಮರ್ಸ್ಗಳನ್ನು ನಾವು ಹೋಮೋ ಪಾಲಿಮರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ ಓಕೆ ರಿಮೆಂಬರ್ ಆಲ್ ದಿ ಮೊನೊಮರ್ಸ್ ಆರ್ ಅನ್ಸ್ಯಾಚುರೇಟೆಡ್ ದಿ ಅಡಿಷನ್ ಪಾಲಿಮರ್ಸ್ ಅಂತ ಹೇಳಿದರೆ ಏನು ದೀಸ್ ಆರ್ ದಿ ಪಾಲಿಮರ್ಸ್ ವಿಚ್ ಆರ್ ಒಪ್ಟೈನ್ಡ್ ಬೈ ದ ರಿಪೀಟೆಡ್ ಅಡಿಷನ್ ಆಫ್ ಅನ್ಸ್ಯಾಚುರೇಟೆಡ್ ಮೊನೊಮರ್ಸ್ ಹಾಗಾಗಿ ನೀವು ಎಲ್ಲ ಪಾಯಿಂಟ್ಗಳನ್ನು ಅಬ್ಸರ್ವ್ ಮಾಡಿದರೆ ಹೋಮೋ ಪಾಲಿಮರ್ ಇದು ಅಡಿಷನ್ ಪಾಲಿಮರ್ ಆಗುತ್ತೆ ಸೊ ಅಡಿಷನ್ ಪಾಲಿಮರ್ಸ್ ಅಂದರೆ ಮೊನೊಮರ್ಸ್ ಯಾವಾಗಲೂ ಕೂಡ ಅನ್ಸ್ಯಾಚುರೇಟೆಡ್ ಆಗಿರುತ್ತೆ ಈ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ Now we shall discuss the mechanism involved in the preparation of polyethene that is the general mechanism involved in the preparation of addition polymers you can remember the addition polymers are those polymers which are obtained by the repeated addition of unsaturated monomers firstly unsaturated monomers kalanna tagolta idiri ಈ ಅನ್ಸ್ಯಾಚುರೇಟೆಡ್ ಮೊನೊಮರ್ಸ್ಗಳು ಐದರ್ ಅಲ್ಕೀನ್ಸ್ ಆಗಿರ್ಬೋದು ದೆ ಮೇ ಬಿ ದ ಅಲ್ಕೀನ್ಸ್ ಈಥೀನ್ ಪ್ರೋಪೀನ್ ಆ ಥರ ಅಲ್ಕೀನ್ಸ್ ಆಗಿರ್ಬೋದು ಆರ್ ದೆ ಮೇ ಬಿ ಅಲ್ಕಾಡೈನ್ಸ್ ಅಲ್ಕಾಡೈನ್ಸ್ ಅಂದರೆ ಎರಡೆರಡು ಡಬಲ್ ಬಾಂಡ್ ಇರುವಂತಹ ಮೊನೊಮರ್ಸ್ ಬೇಕಾದರೂ ಆಗಿರ್ಬೋದು ಆರ್ ದೆ ಮೇ ಬಿ ದ ಡೆರವೆಟಿವ್ಸ್ ಡೆರವೆಟಿವ್ಸ್ ಆಫ್ ಅಲ್ಕಾಡೈನ್ಸ್ ಸೊ ನಾವು ಇಷ್ಟು ಡೀಟೇಲ್ ಆಗಿ ಪ್ರತಿಯೊಂದು ಹೆಸರುಗಳನ್ನು ಕೊಡ್ತಾ ಹೋಗೋದಿಲ್ಲ ಇನ್ ಜನರಲ್ ಏನು ಹೇಳ್ತೇವೆ ಅನ್ಸ್ಯಾಚುರೇಟೆಡ್ ಮೊನೊಮರ್ಸ್ಗಳನ್ನು ತಗೊಳ್ತಾ ಇದ್ದೇವೆ ದೆ ವಿಲ್ ಅಂಡರ್ಗೋ ಅ ಚೈನ್ ರಿಯಾಕ್ಷನ್ ಚೈನ್ ರಿಯಾಕ್ಷನ್ ಅಂತ ಹೇಳಿದರೆ ದ ರಿಯಾಕ್ಷನ್ ಅಕ್ಕರ್ಸ್ ಇನ್ ಸೆವರಲ್ ಸ್ಟೆಪ್ಸ್ ಆ ಎಲ್ಲ ಸ್ಟೆಪ್ಗಳು ಕೂಡ ಕೋರಿಲೇಟೆಡ್ ಆಗಿರುತ್ತೆ ಒಂದಕ್ಕೆ ಇನ್ನೊಂದು ಲಿಂಕ್ ಆಗ್ತಾ ಹೋಗಿರುತ್ತೆ ದೆ ವಿಲ್ ಅಂಡರ್ಗೋ ಎ ಚೈನ್ ರಿಯಾಕ್ಷನ್ ದ ಚೈನ್ ರಿಯಾಕ್ಷನ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅಡಿಷನ್ ಪಾಲಿಮರ್ಸ್ addition polymers so ivaga addition polymerization andre it is a phenomenon in which the unsaturated monomers repeatedly add together add to one another resulting in the formation of a polymer that polymer is called as addition polymer illi nenpidkobekagirodu yavude addition polymer na kodli adralli use maduvantadu unsaturated monomer na use maartave okay adu alkene agirabodu ಅಥವಾ ಎರಡೆರಡು ಡಬಲ್ ಬಾಂಡ್ ಒಂದೇ ಮಾಲಿಕ್ಯುಲಲ್ಲಿದ್ದರೆ ಅದನ್ನು ಅಲ್ಕಾಡೈನ್ ಅಂತ ಕರಿತೇವೆ ಅದಾದರೂ ಆಗಿರ್ಬೋದು ಆರ್ ಇಟ್ ಮೇ ಬಿ ದ ಡೈರೆವೇಟಿವ್ಸ್ ಆಫ್ ಅಲ್ಕಾಡೈನ್ಸ್ ಕ್ಲಿಯರ್ ಎಸ್ ರಿಮೆಂಬರ್ ಡ್ಯೂರಿಂಗ್ ದ ಅಡಿಷನ್ ಪಾಲಿಮರೈಸೇಷನ್ ನೋ ಸಿಂಪಲ್ ಮಾಲಿಕ್ಯೂಲ್ಸ್ ಆರ್ ಎಲಿಮಿನೇಟೆಡ್ ಅದನ್ನು ನಾವು ಪ್ರೀವಿಯಸ್ ಕೇಸಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಇವಾಗ ಕಮಿಂಗ್ ಟು ದ ಮೆಕ್ಯಾನಿಸಮ್ ಜನರಲಿ ದ ಮೆಕ್ಯಾನಿಸಮ್ ಆಫ್ ಅಡಿಷನ್ ಪಾಲಿಮರೈಸೇಷನ್ ಪ್ರೊಸೀಡ್ಸ್ ವಿತ್ ದ ಫಾರ್ಮೇಷನ್ ಆಫ್ ದಿ ಫ್ರೀ ರ್ಯಾಡಿಕಲ್ ನಿಮಗೆ ನೆನಪಿರಬೇಕು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಬಂದಾಗ ಅದರಲ್ಲಿ ಕಾರ್ಬೋಕೇಟಯಾನ್ ಕಾರ್ಬಾನಯಾನ್ ಹಾಗೆ ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ ಅಂತ ಮೂರು ಬರುತ್ತೆ ಇಲ್ಲಿ ಕೇಟಯಾನ್ ಮತ್ತು ಆನಯಾನ್ಸ್ಗಳು ಕೂಡ ಜನರೇಟ್ ಆಗುತ್ತೆ ಕೇಟಯಾನ್ ಸಪೋಸ್ ಇಂಟರ್ಮೀಡಿಯೇಟ್ ಆಗಿ ಬಂದರೆ ಅದನ್ನು ಕೇಟಯಾನಿಕ್ ಪಾಲಿಮರೈಸೇಷನ್ ಅಂತ ಕರಿತೇವೆ ಆನಯಾನ್ ಸಪೋಸ್ ಬಂದಿದೆ ಅಂದರೆ ಅದನ್ನು ಆನಯಾನಿಕ್ ಪಾಲಿಮರೈಸೇಷನ್ ಅಂತ ಹೇಳಿ ಕರಿತೇವೆ ಕೇಟಯಾನಿಕ್ ಪಾಲಿಮರೈಸೇಷನ್ ಈಸ್ ಇನಿಷಿಯೇಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಆನಾಸಿಡ್ whereas anionic polymerization is initiated in the presence of a base but now syllabus olage nintu maatadbekadre illi polymerization of ethene anna tagondre the mechanism proceeds via the formation of a free radical hagagi idanna free radical mechanism anta karita idave you can recall the first year concept chlorination of methane anta kalthidri adralli moore step ittu initiation propagation and termination ಪ್ರತಿ ಸ್ಟೆಪ್ಗಳು ಕೂಡ ಇಂಟರ್ಲಿಂಕ್ಡ್ ಒಂದರ ನಂತರ ಒಂದು ಚೈನ್ ರಿಯಾಕ್ಷನಿನ ಪ್ಯಾಟರ್ನಲ್ಲಿ ನಡೀತಾ ಹೋಗುತ್ತೆ ಸಿನ್ಸ್ ದ ಪಾಲಿಮರ್ಸ್ ಆರ್ ಒಬ್ಟೈನ್ಡ್ ಬೈ ಎ ಚೈನ್ ರಿಯಾಕ್ಷನ್ ದ ಅಡಿಷನ್ ಪಾಲಿಮರ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್
chain growth polymers. Artha agta idiyala? Now, the reaction occurs in the presence of a free radical initiator like benzoyl peroxide. Idu nenpirbeku, ee reaction conduct madbeku andre neevu initiator agi benzoyl peroxide anna use madta idiri. This chain reaction involves three steps. The first step is chain initiation. Now we shall discuss what happens during initiation process. During the initiation process, the benzoyl peroxide undergoes homolytic cleavage, which results in the formation of phenyl free radicals. Those phenyl free radical will further attack an ethene molecule, which results in the formation of larger free radicals. Mattomme repeat madta idene, first step adana initiation anta karita idiri. Initiation alli benzoyl peroxide undergoes homolytic cleavage, symmetrical cleavage of sigma bond aagta ide, that too in the presence of light, which results in the formation of phenyl free radicals. Those phenyl free radical will attack the ethene molecules. Now monomer aagi tagolta idevalla ethene anna, aa phenyl free radicals galu ethene anna attack maadi, that results in the formation of new larger free radicals. Adu hege anta equation alli ondu sari represent maadta hogtane, adanna check maadi. Now benzoyl peroxide, idakke formula baribekadre benzoic acid anna gnyapaka maadkoli, C6H5COOH anta heli barita idralla, adanna gnyapaka maadkobeku. Ivaga C6H5 anta barade, COO anta barade, benzoic acid andre COOH barita idralla, ivaga H anna bariyodu beda, ishtanne barkoli. Ivaga matte illi enu formula ide adanna matte adara mirror image anna barita hogi. ಇಲ್ಲಿ ಓ ಇದೆ ಮತ್ತೆ ಓ ಬರದೆ, ನೆಕ್ಸ್ಟು ಸಿ ಓ ಕಾಣಿಸ್ತಾ ಇದೆ, ಅದೇ ಸಿ ಓ ನ ಮತ್ತೆ ಬರಿತಾ ಇದ್ದಾನೆ, ನೆಕ್ಸ್ಟು C6H5. ಗೊತ್ತಾಗಿದೆಯಲ್ಲ, ಇದು ಮೊನೊಮರ್ ಅನ್ನೋದಿಲ್ಲ, ಇದನ್ನು ಪರಾಕ್ಸೈಡ್ ಇನಿಷಿಯೇಟರ್ ಅಂತ ಕರೀತಾ ಇದ್ದಾವೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? ಬೆನ್ಸಾಯಿಲ್ ಪರಾಕ್ಸೈಡ್. ದಿಸ್ ಬೆನ್ಸಾಯಿಲ್ ಪರಾಕ್ಸೈಡ್ ಅಂಡರ್ಗೋಸ್ ಹೋಮೋಲೈಟಿಕ್ ಕ್ಲೀವೇಜ್, ಹೋಮೋಲೈಟಿಕ್ ಕ್ಲೀವೇಜ್ ಇನ್ ದ ಪ್ರೆಸೆನ್ಸ್ ಆಫ್ light, in the presence of light. What is homolytic cleavage? Equal distribution of bonding electrons. Homolytic cleavage aagbekadre eradu similar electronegativity iro elements irutala alli bond cleave agutte. Cleave aago time alli bonding electrons galu equally distribute aagta ide. Ee bond ana cut martene, ee ond electron ana oxygen ge vapas kotte, ee ond electron anu oxygen ge vapas kodta idane. ಓಕೆ, ನೆಕ್ಸ್ಟ್ ಫ್ರೀ ರಾಡಿಕಲ್ ಯಾವುದು ಬರುತ್ತೆ ಚೆಕ್ ಮಾಡ್ತಾ ಇದ್ದೀರಿ. ನಾವು ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ C6H5, ಸಿ ಡಬಲ್ ಬಾಂಡ್ ಓ ಓ ಡಾಟ್, ಸಿ ಡಬಲ್ ಬಾಂಡ್ ಓ ಓ ಡಾಟ್. ಗೊತ್ತಾಗಿದೆಯಾ, C6H5 COO ಡಾಟ್ ಅಂತ ಹೇಳಿದರೆ ಒಂದು ಅನ್ಶೇರ್ಡ್ ಎಲೆಕ್ಟ್ರಾನ್ ಇದೆ ಅಂತ ಅರ್ಥ, ಒಂದು ಸಿಂಗಲ್ ಎಲೆಕ್ಟ್ರಾನ್ ಉಳ್ಕೊಂಡಿದೆ. ಇವಾಗ ಈ ಕಡೆನೂ ನೋಡಿ, C6H5COO ಡಾಟ್ ಅಂತ ಬರೀತಾ ಇದ್ದಾನೆ. ಈ ಡಾಟ್ ಬರೆದ್ರೆ ಫ್ರೀ ರಾಡಿಕಲ್ ಅಂತ ಅರ್ಥ. ಮತ್ತೊಂದು ಸರಿ ಬರೀಲಿಕ್ಕಿಂತ ಟೂ ಫ್ರೀ ರಾಡಿಕಲ್ಸ್ ಆರ್ ಜನರೇಟೆಡ್. ರಿಮೆಂಬರ್, ಇದನ್ನು ನಾನು ಬೆನ್ಸಾಯಿಲ್ ಫ್ರೀ ರಾಡಿಕಲ್ ಅಂತ ನೇಮ್ ಮಾಡಬೇಕು. ಬೆನ್ಸಾಯಿಲ್ ಫ್ರೀ ರಾಡಿಕಲ್, ಗಾಟ್ ಇಟ್? ಇನ್ ದ ನೆಕ್ಸ್ಟ್ ಸ್ಟೆಪ್, ಬೆನ್ಸಾಯಿಲ್ ಫ್ರೀ ರಾಡಿಕಲ್ ಬಂದಿದೆ, ನಾನು ಅದನ್ನೇ ಬರ್ಕೊಳ್ತಾ ಇದ್ದೇನೆ. C6H5 C double bond O, O dot. That undergoes decarboxylation. Carbon dioxide molecule na kalukolta ide. Ilon chooru neeve artha maadkoli. C6H5 andre nanu benzene ring anna barita idane. Okay? Illi next to C double bond O, O dot anta heli baradittidane. Ivaga illi kuda sp2 hybridized carbon ide. ಇಲ್ಲಿ ಕೂಡ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ. ಸೊ ಇಂತಹ ಕಂಡೀಷನ್ ಅಲ್ಲಿ ಈ ಬಾಂಡ್ ಕೂಡ ಹೋಮೋಲೈಟಿಕ್ ಕ್ಲೀವೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅಲ್ಲಿ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಈ ಬಾಂಡ್ ಕಟ್ ಆಯಿತು ಅಂದರೆ ಒನ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಇಂಟರಾಕ್ಟ್ಸ್ ವಿತ್ ಒನ್ ಎಲೆಕ್ಟ್ರಾನ್ ಆಫ್ ದಿ ಆಕ್ಸಿಜನ್. ಚೆಕ್ ಮಾಡಿ, ಈ ಬಾಂಡ್ ಕಟ್ ಆಯಿತು. ಕಟ್ಟಾದ ಕೂಡಲೇ ಸಿ ಡಬಲ್ ಬಾಂಡ್ ಓ ಆಲ್ರೆಡಿ ಹಾಗೆ ಇತ್ತು, ಸಿ ಡಬಲ್ ಬಾಂಡ್ ಓ ಆಲ್ರೆಡಿ ಹಾಗೆ ಇತ್ತು. ನೆಕ್ಸ್ಟು ಸಿಂಗಲ್ ಬಾಂಡ್ ಓ ಇತ್ತು, ಆಕ್ಸಿಜನ್ನ ಹತ್ರ ಒನ್ ಎಲೆಕ್ಟ್ರಾನ್ ಇತ್ತು, ಇನ್ನೊಂದು ಎಲೆಕ್ಟ್ರಾನ್ ಕಾರ್ಬನ್ನ ಹತ್ರ ಹಾಗೆ ಉಳ್ಕೊಂಡಿದೆ.
ಅದೆರಡು ಕೂಡ ಶೇರ್ ಆಗಿ ಒಂದು ಡಬಲ್ ಬಾಂಡ್ ಬಂದಿದೆ. ಯಾವ ಮಾಲಿಕ್ಯೂಲ್ ಇದು? ಕಾರ್ಬನ್ ಡೈಆಕ್ಸೈಡ್. ಸೊ ನಾವು ಅಷ್ಟು ಡೆಪ್ತಲ್ಲಿ ಇದನ್ನೆಲ್ಲ ಹೇಳ್ತಾ ಹೋಗೋದಿಲ್ಲ, ಅದರ ಬದಲಿಗೆ ಸುಮ್ಮನೆ ಇಲ್ಲೊಂದು ಸೊನ್ನೆ ಸುತ್ತಿ ಬಿಡ್ತಾನೆ. ಅಂದರೆ ನೀವು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ನ ಎಲಿಮಿನೇಟ್ ಮಾಡಬೇಕು ಅಂತ ಅರ್ಥ. ಸಿ ಓ ಟೂನ ಎಲಿಮಿನೇಟ್ ಮಾಡಿದಿರಿ, ಹಾಗಿದ್ರೆ ಇಲ್ಲಿ ಉಳ್ಕೊಂಡಿರೋದೇನು? ಇದು ಸಿ ಸಿಕ್ಸ್ ಹೆಚ್ ಫೈ ಇದೆ, ಕಾರ್ಬನ್ ಈಸ್ ಲೆಫ್ಟ್ ವಿತ್ ಒನ್ ಫ್ರೀ ಎಲೆಕ್ಟ್ರಾನ್. ಸೊ ಅದನ್ನು ಏನಂತ ಬರಿಬೋದು ನಾವು? ಸಿ ಸಿಕ್ಸ್ ಹೆಚ್ ಫೈ ಡಾಟ್, ಸಿ ಸಿಕ್ಸ್ ಹೆಚ್ ಫೈ ಡಾಟ್. ಕೀಪ್ ಇನ್ ಮೈಂಡ್ ದಿಸ್ ಸಿ ಸಿಕ್ಸ್ ಹೆಚ್ ಫೈ ಡಾಟ್ ಈಸ್ ಕಾಲ್ಡ್ ಅಸ್ ಫಿನೈಲ್ ಫ್ರೀ ರಾಡಿಕಲ್, ಫಿನೈಲ್ ಫ್ರೀ ರಾಡಿಕಲ್. ಸೊ ಇಲ್ಲಿವರೆಗೆ ನೆನಪಿರಬೇಕು, ಇದು ಇನಿಷಿಯೇಷನ್ ಇನ್ನೂ ಮುಗಿಲಿಲ್ಲ. ಫಿನೈಲ್ ಫ್ರೀ ರಾಡಿಕಲ್ ಬರೆಯೋದಿದ್ರೆ ಇಲ್ಲಿವರೆಗೆ ಈಕ್ವೇಶನ್ ಅನ್ನು ನೀವು ಬರ್ಕೋಬೇಕು. ಬೆನ್ಜಾಯಿಲ್ ಪರಾಕ್ಸೈಡ್ ಅಂಡರ್ಗೋಸ್ ಹೋಮೋಲೈಸಿಸ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಫಿನೈಲ್ ಫ್ರೀ ರಾಡಿಕಲ್. ಇದೇ ಸ್ಟೆಪ್ಪಲ್ಲಿ, ಇನಿಷಿಯೇಷನಲ್ಲೇ ದಿಸ್ ಫಿನೈಲ್ ಫ್ರೀ ರಾಡಿಕಲ್. ಕೀಪ್ ಇನ್ ಮೈಂಡ್ ದ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಆರ್ ಹೈಲಿ ಅನ್ಸ್ಟೇಬಲ್, ಹೈಲಿ ಅನ್ಸ್ಟೇಬಲ್ ಆಗಿರುತ್ತೆ, ರಿಯಾಕ್ಟಿವಿಟಿ ಅವುಗಳಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲೆಲ್ಲಿ ರಿಯಾಕ್ಟಿವ್ ಸೈಟ್ಸ್ ಇರುತ್ತೋ ಅದಕ್ಕೆ ಹೋಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇವಾಗ ಈಥೀನ್ ಇದ್ದಾಗ ರಿಯಾಕ್ಟಿವ್ ಸೈಟ್ ಯಾವುದು? ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಅದನ್ನು ಹೋಗಿ ಈ ಫಿನೈಲ್ ಫ್ರೀ ರಾಡಿಕಲ್ ಅಟ್ಯಾಕ್ ಮಾಡ್ತಾ ಇದೆ. ಅದನ್ನು ಈಕ್ವೇಶನಲ್ಲಿ ಬರೀತಾ ಇದ್ದಾನೆ ನೋಡಿ. ಡ್ಯೂರಿಂಗ್ ಇನಿಷಿಯೇಷನ್ ದ ಫಿನೈಲ್ ಫ್ರೀ ರಾಡಿಕಲ್ ಸಿ ಸಿಕ್ಸ್ ಹೆಚ್ ಫೈ ಡಾಟ್, ಡಾಟ್ ರೆಪ್ರೆಸೆಂಟ್ಸ್ ದ ಸಿಂಗಲ್ ಎಲೆಕ್ಟ್ರಾನ್ ದಟ್ ವಿಲ್ ಅಟ್ಯಾಕ್ ಆನ್ ಈಥೀನ್ ಮಾಲಿಕ್ಯೂಲ್ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಹೆಚ್ ಟು, ಅದನ್ನು ಅಟ್ಯಾಕ್ ಮಾಡ್ತಾ ಇದೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಇವಾಗ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ಸಲ್ಲಿ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಇದೆ. ನಾವು ಒನ್ ಎಲೆಕ್ಟ್ರಾನ್ ಆಫ್ ಫಿನೈಲ್ ಫ್ರೀ ರಾಡಿಕಲ್ ಇಂಟರ್ಯಾಕ್ಟ್ಸ್ ವಿತ್ ಒನ್ ಎಲೆಕ್ಟ್ರಾನ್ ಆಫ್ ದಿ ಕಾರ್ಬನ್, ಒನ್ ಎಲೆಕ್ಟ್ರಾನ್ ಆಫ್ ದಿ ಕಾರ್ಬನ್, ಪೈ ಬಾಂಡಿಂಗ್ ಎಲೆಕ್ಟ್ರಾನ್ ಆಫ್ ದಿ ಕಾರ್ಬನ್, ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎ ನ್ಯೂ ಫ್ರೀ ರಾಡಿಕಲ್. ಇವಾಗ ಒಂದು ಎಲೆಕ್ಟ್ರಾನ್ ಈ ಒಂದು ಎಲೆಕ್ಟ್ರಾನ್ ಎರಡನ್ನೂ ಇಂಟ್ರಾಕ್ಟ್ ಮಾಡಿಸಿ ಹೊಸ ಬಾಂಡನ್ನು ಜನರೇಟ್ ಮಾಡಿ ಬರೆಯೋದನ್ನು ಚೆಕ್ ಮಾಡಿ. ಸಿ ಸಿಕ್ಸ್ ಹೆಚ್ ಫೈ ಅಂತ ಬರೆದೆ, ಈ ಕಾರ್ಬನಿನ ಒಂದು ಎಲೆಕ್ಟ್ರಾನ್, ಈಥೀನ್ನ ಒಂದು ಎಲೆಕ್ಟ್ರಾನ್, ಅದೆರಡೂ ಕೂಡ ಶೇರ್ ಆಗಿ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಯಿತು ಸಿ ಹೆಚ್ ಟು. ನೆಕ್ಸ್ಟು ಸಿ ಹೆಚ್ ಟು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಎಲೆಕ್ಟ್ರಾನ್ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಯಿತು ಅಂದರೆ ನಾವು ಒನ್ ಮೋರ್ ಎಲೆಕ್ಟ್ರಾನ್ ಈಸ್ ಲೆಫ್ಟ್ ಫ್ರೀ ವಿತ್ ದಿಸ್ ಕಾರ್ಬನ್, ಈ ಎಲೆಕ್ಟ್ರಾನ್ ಫ್ರೀ ಆಗಿ ಈ ಕಾರ್ಬನ್ ಮೇಲೆ ಉಳ್ಕೊಳ್ತಾ ಇದೆ, ಅದನ್ನು ಈ ರೀತಿ ಡಾಟ್ ಇಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಗೊತ್ತಾಗಿದೆಯಾ? ಸೊ ಫ್ರೀ ರ್ಯಾಡಿಕಲ್ನ ಸೈಜ್ ಏನಾಯಿತು? ದೊಡ್ಡ ಆಗಿದೆ. ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ನೇಮ್ ಅಂತ ಕೊಡೋ ನೆಸೆಸಿಟಿ ಇಲ್ಲ, ಇಟ್ ಕ್ಯಾನ್ ಬಿ ರೆಫರ್ಡ್ ಆಸ್ ಲಾರ್ಜರ್ ಫ್ರೀ ರ್ಯಾಡಿಕಲ್, ಲಾರ್ಜರ್ ಫ್ರೀ ರ್ಯಾಡಿಕಲ್ ಅಂತ ಇದನ್ನು ಕರೀತಾ ಇದ್ದೀರಿ. ದಿಸ್ ಇಸ್ ಇನಿಷಿಯೇಷನ್ ಸ್ಟೆಪ್. ಸ್ಟೇಟ್ಮೆಂಟಲ್ಲಿ ಬರೆಯೋದು ಒಂದೇ ಒಂದು ಲೈನ್, ಏನಂತ, ಬೆನ್ಜಾಯಿಲ್ ಪರಾಕ್ಸೈಡ್ ಅಂಡರ್ಗೋಸ್ ಹೋಮೋಲೈಸಿಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಟು ಗಿವ್ ಫಿನೈಲ್ ಫ್ರೀ ರ್ಯಾಡಿಕಲ್, ದ ಫಿನೈಲ್ ಫ್ರೀ ರ್ಯಾಡಿಕಲ್ ಅಟ್ಯಾಕ್ಸ್ ಈಥೀನ್ ಮಾಲಿಕ್ಯೂಲ್ಸ್ ಫಾರ್ಮಿಂಗ್ ನ್ಯೂ ಲಾರ್ಜರ್ ಫ್ರೀ ರ್ಯಾಡಿಕಲ್ಸ್. ದಿಸ್ ಸೆಕೆಂಡ್ ಸ್ಟೆಪ್ ಆಫ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಈಸ್ ಪ್ರೊಪಗೇಷನ್, ಚೈನ್ ಪ್ರೊಪಗೇಷನ್. ಪ್ರೊಪಗೇಷನ್ ಮೀನ್ಸ್ ಕಂಟಿನ್ಯೂಯೇಷನ್ ಅಂತ ಅರ್ಥ, ಪ್ರೊಪಗೇಷನ್ ಮೀನ್ಸ್ ಕಂಟಿನ್ಯೂಯೇಷನ್. ಇವಾಗ ಡ್ಯೂರಿಂಗ್ ಚೈನ್ ಪ್ರೊಪಗೇಷನ್ ದ ಲಾರ್ಜರ್ ಫ್ರೀ ರ್ಯಾಡಿಕಲ್ ವಿಚ್ ಈಸ್ ಜನರೇಟೆಡ್ ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ದಟ್ ವಿಲ್ ಅಟ್ಯಾಕ್ ದ ನ್ಯೂ ಈಥೀನ್ ಮಾಲಿಕ್ಯೂಲ್ಸ್ ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಸ್ಟಿಲ್ ಲಾರ್ಜರ್ ಫ್ರೀ ರ್ಯಾಡಿಕಲ್ಸ್. ಇಲ್ಲೇನಾಗುತ್ತೆ ಅಂದರೆ ಇನಿಷಿಯೇಷನಲ್ಲಿ ಜನರೇಟ್ ಆಗಿರುವಂಥ ಫ್ರೀ ರ್ಯಾಡಿಕಲ್ಸ್ ಏನಾಗುತ್ತೆ, ಅವುಗಳು ಹೊಸ ಹೊಸ ಈಥೀನ್ ಮಾಲಿಕ್ಯೂಲ್ಗಳನ್ನು ಅಟ್ಯಾಕ್ ಮಾಡಿ ಲಾರ್ಜರ್ ಫ್ರೀ ರ್ಯಾಡಿಕಲ್ಸ್ಗಳನ್ನು ಜನರೇಟ್ ಮಾಡ್ತಾ ಬರುತ್ತೆ. ಅದನ್ನು ಈಕ್ವೇಷನಲ್ಲಿ ಹೀಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಇನ್ ದ ಫಸ್ಟ್ ಸ್ಟೆಪ್ ದ ಫ್ರೀ ರ್ಯಾಡಿಕಲ್ ಜನರೇಟೆಡ್ ಈಸ್ ಲೈಕ್ ದಿಸ್ ಸಿ ಸಿಕ್ಸ್ ಹೆಚ್ ಫೈ ಸಿ ಹೆಚ್ ಟು ಸಿಂಗಲ್ ಬಾಂಡ್ ಸಿ ಹೆಚ್ ಟು ಡಾಟ್. ಈ ಫ್ರೀ ಎಲೆಕ್ಟ್ರಾನನ್ನು ನೀಟಾಗಿ ಇಂಡಿಕೇಟ್ ಮಾಡಿ ಬರೀತಾ ಇದ್ದೀರಿ. ದಿಸ್ ಫ್ರೀ ರ್ಯಾಡಿಕಲ್ ವಿಲ್ ಫರ್ದರ್ ಅಟ್ಯಾಕ್ ಅ ನ್ಯೂ ಈಥೀನ್ ಮಾಲಿಕ್ಯೂಲ್ ಸಿ ಎಚ್ ಟು ಡಬಲ್ ಬಾಂಡ್ ಸಿ ಹೆಚ್ ಟು, ಹೊಸ ಈಥೀನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡ್ತಾ ಇದೆ. ಅಟ್ಯಾಕ್ ಮಾಡಿದ್ದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ಈ ಪೈ ಬಾಂಡಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ. ನಾವು ಒನ್ ಎಲೆಕ್ಟ್ರಾನ್ ಆಫ್ ದಿ ಕಾರ್ಬನ್ ಇಂಟರ್ಯಾಕ್ಟ್ಸ್ ವಿತ್ ಒನ್ ಎಲೆಕ್ಟ್ರಾನ್ ಆಫ್ ಈಥೀನ್ ಮಾಲಿಕ್ಯೂಲ್, ಪೈ ಬಾಂಡಿಂಗ್ ಎಲೆಕ್ಟ್ರಾನ್ ಆಫ್ ಈಥೀನ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತು. ಇವಾಗ ಈ ಒಂದು ಎಲೆಕ್ಟ್ರಾನ್ ಈ ಒಂದು ಎಲೆಕ್ಟ್ರಾನ್ ಎರಡೂ ಕೂಡ ಸೇರಿ ಹೊಸ ಸಿಗ್ಮಾ ಬಾಂಡನ್ನು ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ದಿಸ್ ಪೈ ಬಾಂಡಿಂಗ್ ಎಲೆಕ್ಟ್ರಾನ್ ಈಸ್ ಲೆಫ್ಟ್ ಫ್ರೀ ಆ್ಯಂಡ್ ಇಟ್ ವಿಲ್ ಅಪಿಯರ್ ಆಸ್ ಅ ಫ್ರೀ ರ್ಯಾಡಿಕಲ್. ಕರೆಕ್ಟಾ?
ಹಾಗಿದ್ದರೆ ರಿಸಲ್ಟಿಂಗ್ ಫಾರ್ಮುಲಾ ಬರಿಬೇಕಾದ್ರೆ ಚೆಕ್ ಮಾಡ್ತಾ ಹೋಗಿ, ಅಲ್ಲಿಂದ ನೋಡಿ C6H5 ಅಂತ ಬರದೆ, ನೆಕ್ಸ್ಟ್ ಸಿಂಗಲ್ ಬಾಂಡ್ CH2, ಎಗೈನ್ ಸಿಂಗಲ್ ಬಾಂಡ್ CH2. ಇವಾಗ ಒನ್ ಎಲೆಕ್ಟ್ರಾನ್ ಆಫ್ ದಿಸ್ ಕಾರ್ಬನ್ ಇಂಟರಾಕ್ಟ್ಸ್ ವಿತ್ ಒನ್ ಎಲೆಕ್ಟ್ರಾನ್ ಆಫ್ ಈಥೀನ್. ಸೊ ಹಾಗಾಗಿ ಇಲ್ಲೊಂದು ಹೊಸ ಸಿಗ್ಮಾ ಬಾಂಡ್ ಅನ್ನು ಬರ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ಸಿಂಗಲ್ ಬಾಂಡ್ CH2 CH2 ಡಾಟ್. ಅರ್ಥ ಆಗಿದೆಯಾ? ಎಸ್. ದಿಸ್ ಚೈನ್ ರಿಯಾಕ್ಷನ್ ಕಂಟಿನ್ಯೂಸ್. ಇದೇ ಥರ ಇವಾಗ ಇಲ್ಲಿ ಬಂದಿದೆಯಲ್ಲ ಲಾರ್ಜರ್ ಫ್ರೀ ರ್ಯಾಡಿಕಲ್, ಇದು ಮತ್ತೆ ಇನ್ನೂ ಫರ್ದರ್ ಈಥೀನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡ್ತಾ ಬರುತ್ತೆ. ಸೊ ಆ ಫ್ರೀ ರ್ಯಾಡಿಕಲ್ನ ಸೈಜ್ ಏನಾಗ್ತಾ ಬರುತ್ತೆ? ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ನೀವೇ ಚೆಕ್ ಮಾಡಿ, ಇವಾಗ ಒಂದು ಕಡೆ ಬರೆದಿಟ್ಟಿದ್ದೇನೆ C6H5 CH2 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 ಇತ್ತು. ದಿಸ್ ಇಸ್ ದ ಫ್ರೀ ರ್ಯಾಡಿಕಲ್ ಜನರೇಟೆಡ್. ನೌ ದಿಸ್ ವಿಲ್ ಫರ್ದರ್ ಅಟ್ಯಾಕ್ ಒನ್ ಮೋರ್ ಈಥೀನ್ ಮಾಲಿಕ್ಯೂಲ್, ಇನ್ನೊಂದು ಈಥೀನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡ್ತು. ಇವೆರಡು ಇಲೆಕ್ಟ್ರಾನ್ ಶೇರ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಫರ್ದರ್ ಚೈನಿನ ಲೆಂತ್ ಏನಾಗ್ತಾ ಇದೆ? ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಸಿಂಪಲ್ ಆಗಿ, ಯಾವ ಗ್ರೂಪ್ಗಳ ನಂಬರ್ ಜಾಸ್ತಿ ಆಗ್ತಾ ಇದೆ ಅಂತ ನೋಡಿ. ಯಾವ ಗ್ರೂಪ್ಗಳ ನಂಬರ್ ಜಾಸ್ತಿ ಆಗ್ತಾ ಬಂತು? ಒಂದೊಂದೇ ಈಥೀನ್ ಮಾಲಿಕ್ಯೂಲ್ಗಳು ಜಾಸ್ತಿ ಆಡ್ ಆಗ್ತಾ ಹೋದ ಹಾಗೆ CH2 CH2 ಯೂನಿಟ್ಸ್ಗಳ ನಂಬರ್ ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾ? ಒಂದು ಈಥೀನ್ ಮಾಲಿಕ್ಯೂಲ್ ಆಡ್ ಆಯಿತು ಅಂದರೆ ಒಂದು CH2 ಸಿಂಗಲ್ ಬಾಂಡ್ CH2 ಅದರ ನಂಬರ್ ಏನಾಯಿತು? ಒಂದು ಜಾಸ್ತಿ ಆಯಿತು. ಅರ್ಥ ಆಗಿದೆಯಾ? ದ ಲಾಸ್ಟ್ ಈಥೀನ್ ಮಾಲಿಕ್ಯೂಲ್ ವಿಲ್ ಅಪಿಯರ್ ಆಸ್ ಎ ಫ್ರೀ ರ್ಯಾಡಿಕಲ್. ಸೊ ನೀವು ಇವಾಗ ಒಂದು 10 ಈಥೀನನ್ನು ಆ್ಯಡ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ. ಇಲ್ಲಿ CH2 ಸಿಂಗಲ್ ಬಾಂಡ್ CH2, ಅದೇ ಥರ ಚೈನ್ನ ಲೆಂತ್ ಏನಾಗ್ತಾ ಬರುತ್ತೆ? ಜಾಸ್ತಿ ಆಗ್ತಾ ಬಂತು. ದ 10th ಈಥೀನ್ ಮಾಲಿಕ್ಯೂಲ್ ವಿಲ್ ಅಪಿಯರ್ ಆಸ್ ಅ ಫ್ರೀ ರ್ಯಾಡಿಕಲ್. 10th ಮಾಲಿಕ್ಯೂಲ್ನ ಕಾರ್ಬನ್ ಮೇಲೆ ಏನಾಗಿರುತ್ತೆ? ಒಂದು ಫ್ರೀ ಎಲೆಕ್ಟ್ರಾನ್ ಅಪಿಯರ್ ಆಗಿರುತ್ತೆ. ಈ ಥರ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಒಂದೇ ಒಂದು ಸ್ಟೆಪ್ಪಲ್ಲಿ ಈಕ್ವೇಷನನ್ನು ಬರೆದಾಕ್ತಾ ಇದ್ದಾವೆ. ನಾವು ದ ಲಾರ್ಜರ್ ಫ್ರೀ ರ್ಯಾಡಿಕಲ್, ನ್ಯೂ ಲಾರ್ಜರ್ ಫ್ರೀ ರ್ಯಾಡಿಕಲ್ ಜನರೇಟೆಡ್ ದಟ್ ವಿಲ್ ಅಟ್ಯಾಕ್ ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್, ಅಂದರೆ ಎನ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ನ ಅಟ್ಯಾಕ್ ಮಾಡಿತು ಅಂತ ಅಂದ್ಕೊಳ್ಳಿ. ಎನ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ನ ಅಟ್ಯಾಕ್ ಮಾಡ್ತಾ ಇದೆ, ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎ ನ್ಯೂ ಬಿಗ್ಗರ್ ಫ್ರೀ ರ್ಯಾಡಿಕಲ್. ಅದನ್ನು ರೆಪ್ರೆಸೆಂಟ್ ಮಾಡೋದು ಸುಲಭ. ಸೊ ಒಂದು ಟರ್ಮಿನಲ್ ಎಂಡಲ್ಲಿ C6H5 ಗ್ರೂಪ್ ಇದೆ. ಈಥೀನ್ ಮಾಲಿಕ್ಯೂಲ್ಸ್ಗಳು ಆ್ಯಡ್ ಆದ ಹಾಗೆ ಯಾವ ಗ್ರೂಪ್ ಬರ್ತಾ ಇದೆ? CH2 ಸಿಂಗಲ್ ಬಾಂಡ್ CH2. ಕರೆಕ್ಟಾ? ಒಂದೊಂದೇ ಈಥೀನ್ ಆ್ಯಡ್ ಆದ ಹಾಗೆ CH2 ಸಿಂಗಲ್ ಬಾಂಡ್ CH2 ಯೂನಿಟ್ಸ್ಗಳ ನಂಬರ್ ಜಾಸ್ತಿ ಆಗ್ತಾ ಬಂತು. ಎನ್ ನಂಬರ್ನ ಆ್ಯಡ್ ಮಾಡಿದ್ದೇನೆ ಅಂದರೆ ಎನ್ ಟೈಮ್ಸ್ ಜಾಸ್ತಿ ಆಗಿದೆ. CH2 ಸಿಂಗಲ್ ಬಾಂಡ್ CH2 ಆ ಯೂನಿಟ್ಗಳು ಎನ್ ನಂಬರ್ ಜಾಸ್ತಿ ಆಯಿತು. ಕರೆಕ್ಟಾ? ದ ಲಾಸ್ಟ್ ಎಂತ್ ಈಥೀನ್ ಮಾಲಿಕ್ಯೂಲ್, ಎಂತ್ ಈಥೀನ್ ಮಾಲಿಕ್ಯೂಲ್ ವಿಲ್ ಅಪಿಯರ್ ಆಸ್ ಎ ಫ್ರೀ ರ್ಯಾಡಿಕಲ್, ಅದನ್ನು ಹೀಗೆ ಬರಿತಾ ಇದ್ದಾವೆ. CH2 ಸಿಂಗಲ್ ಬಾಂಡ್ CH2 ಡಾಟ್. ಗೊತ್ತಾಗಿದೆಯಾ? ಇದನ್ನು ನ್ಯೂ ಬಿಗ್ಗರ್ ಫ್ರೀ ರ್ಯಾಡಿಕಲ್ ಅಂತ ಹೇಳಿ ಕರಿತಾ ಇದ್ದೀರಿ. ದಿಸ್ ಈಸ್ ರಿಗಾರ್ಡಿಂಗ್ ಪ್ರೊಪಗೇಷನ್, ಅಂದರೆ ಕಂಟಿನ್ಯೂಯೇಷನ್ ಆಫ್ ದ ರಿಯಾಕ್ಷನ್. ಇನಿಷಿಯೇಷನಲ್ಲಿ ಒಂದು ಸ್ಮಾಲರ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಯಿತು. ಪ್ರೊಪಗೇಷನಲ್ಲಿ ಆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿರೋದು ಹೊಸ ಹೊಸ ಈಥೀನ್ ಮಾಲಿಕ್ಯೂಲ್ನ ಅಟ್ಯಾಕ್ ಮಾಡಿ ಎ ಬಿಗ್ಗರ್ ಫ್ರೀ ರ್ಯಾಡಿಕಲ್ ಗೆಟ್ಸ್ ಜನರೇಟೆಡ್. ಓಕೆ, ದೆನ್ ಕಮ್ಸ್ ದಿ ಲಾಸ್ಟ್ ಸ್ಟೆಪ್ ಆಫ್ ದಿ ಮೆಕ್ಯಾನಿಸಮ್, ದಟ್ ಈಸ್ ಟರ್ಮಿನೇಷನ್. ಟರ್ಮಿನೇಷನ್ ಅಂತ ಹೇಳಿದರೆ ದಿ ಎಂಡ್ ಅಂತ ಅರ್ಥ. ಎಂಡ್ ಹೇಗಾಗತ್ತೆ ಅದನ್ನು ನೋಡಿ. ಟರ್ಮಿನೇಷನ್ ಪ್ರೋಸೆಸ್, ದ ಬಿಗ್ಗರ್ ಫ್ರೀ ರ್ಯಾಡಿಕಲ್ಸ್ ವಿಚ್ ಆರ್ ಜನರೇಟೆಡ್ ಇನ್ ದ ಸೆಕೆಂಡ್ ಸ್ಟೆಪ್, ದೆ ಕಂಬೈನ್ ವಿತ್ ಈಚ್ ಅದರ್, ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಪಾಲಿಥೀನ್. ಇಲ್ಲಿ ಏನಾಗುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ಸ್ಗಳು ಜನರೇಟ್ ಆಗಿರುತ್ತೆ ಪ್ರೊಪಗೇಷನ್ ಸ್ಟೆಪ್ಪಲ್ಲಿ. ಆ ಜನರೇಟೆಡ್ ಫ್ರೀ ರ್ಯಾಡಿಕಲ್ಸ್ಗಳು ಒಂದಕ್ಕೊಂದು ಕಂಬೈನ್ ಆಗುತ್ತೆ, ಕಂಬೈನ್ ಆಗಿ ನಿಮಗೆ ರಿಸಲ್ಟಿಂಗ್ ಪಾಲಿಮರ್ ಸಿಗ್ತಾ ಇದೆ. ಅದನ್ನು ಹೀಗೆ ರೆಪ್ರೆಸೆಂಟ್ ಮಾಡ್ತವೆ ಡ್ಯೂರಿಂಗ್ ದ ಟರ್ಮಿನೇಷನ್ ಪ್ರೋಸೆಸ್ ದ ಬಿಗ್ಗರ್ ಫ್ರೀ ರ್ಯಾಡಿಕಲ್ಸ್. ಬಿಗ್ಗರ್ ಫ್ರೀ ರ್ಯಾಡಿಕಲ್ಸ್ ಆರ್ ರೆಪ್ರೆಸೆಂಟೆಡ್ ಆಸ್ C6H5 CH2 ಸಿಂಗಲ್ ಬಾಂಡ್ CH2 ಎನ್ ಟೈಮ್ಸ್ ಲಾಸ್ಟ್ ಎಂತ್ ಫ್ರೀ ಈಥೀನ್ ಮಾಲಿಕ್ಯೂಲ್ ವಿಲ್ ಅಪಿಯರ್ ಆಸ್ ಅ ಫ್ರೀ ರ್ಯಾಡಿಕಲ್, ಈ ಥರ ಅಪಿಯರ್ ಆಗ್ತಾ ಇದೆ. ಇದನ್ನು ಇನ್ನೊಂದು ಸರಿ ಬರೀತಾ ಇದ್ದೀರಿ, ಇದೇ ಥರದ ಇಮೇಜನ್ನು ಇನ್ನೊಂದು ಸರಿ ಬರೀರಿ. C6H5 CH2 CH2 ಎನ್ ಟೈಮ್ಸ್ CH2 CH2 ಡಾಟ್. ಓಕೆ, ದ ಬಿಗ್ಗರ್ ಫ್ರೀ ರ್ಯಾಡಿಕಲ್ಸ್ ವಿಚ್ ಆರ್ ಜನರೇಟೆಡ್ ಇನ್ ದ ಪ್ರೊಪಗೇಷನ್ ಸ್ಟೆಪ್ ದೆ ಕಂಬೈನ್ ವಿತ್ ಈಚ್ ಅದರ್, ಇದೆರಡೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಒನ್ ಎಲೆಕ್ಟ್ರಾನ್ ಆಫ್ ದಿಸ್ ಕಾರ್ಬನ್ ಇಂಟರ್ಯಾಕ್ಟ್ಸ್ ವಿತ್ ಒನ್ ಎಲೆಕ್ಟ್ರಾನ್ ಆಫ್ ನೈಬರಿಂಗ್ ಫ್ರೀ ರ್ಯಾಡಿಕಲ್.
ಇವೆರಡು ಕಂಬೈನ್ ಆಯಿತು ಅಂದರೆ ಎ ನ್ಯೂ ಬಾಂಡ್ ಗೆಟ್ಸ್ ಜನರೇಟೆಡ್. ಫ್ರೀ ರಾಡಿಕಲ್ಲಲ್ಲಿ ಉಳಿಯೋದಿಲ್ಲ, ಎರಡು ಫ್ರೀ ರಾಡಿಕಲ್ ಇಂಟ್ರಾಕ್ಟ್ ಆಗಿ ಹೊಸ ಅಡಿಷನ್ ಪಾಲಿಮರ್ ಇಲ್ಲಿ ಜನರೇಟ್ ಆಗಿದೆ. ಅದರ ಫಾರ್ಮುಲಾ ಈ ರೀತಿ ಬರೀತಾ ಇದ್ದಾರೆ ನೋಡಿ, ಸಿ ಸಿಕ್ಸ್ ಎಚ್ ಫೈವ್ ಸಿ ಹೆಚ್ ಟು ಸಿ ಹೆಚ್ ಟು ಹೌ ಮೆನಿ ಟೈಮ್ಸ್ ಎನ್ ಟೈಮ್ಸ್ ಎಗೈನ್ ಸಿ ಹೆಚ್ ಟು ಸಿ ಹೆಚ್ ಟು ಅಂತ ಬರೆದೆ, ಕರೆಕ್ಟಾ? ಎಗೈನ್ ಇಲ್ಲಿ ಸಿ ಸಿಕ್ಸ್ ಹೆಚ್ ಫೈವ್ CH2 single bond CH2 n times CH2 CH2. Now these two carbons interact with one another resulting in the formation of a new sigma bond. Now ide molecule na polythene anta heli karita irodu, polythene gutagidiyala. So hagidare chain termination alli neevu helo statement ishte, the bigger free radicals combine with each other resulting in the formation of polythene. Gutagide eshtu? Yes. Illi C6H5 size negligible than compared to the repeating units. CH2 single bond CH2. E units kala number anna compare madidre C6H5 na number negligible. Hagagi naavu adanna ee equation alli naavu adanna general agi represent madlilla. ಓಕೆ, ರಿಪೀಟಿಂಗ್ ಯೂನಿಟ್ ಅನ್ನು ಬರೀರಿ ಅಥವಾ ಪಾರ್ಷಿಯಲ್ ಸ್ಟ್ರಕ್ಚರ್ ಅನ್ನು ಬರೀರಿ ಅಂದರೆ ಈ ಸಿ ಸಿಕ್ಸ್ ಎಚ್ ಫೈವ್ ಗ್ರೂಪ್ ಅನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಬಟ್ ಸಿ ಸಿಕ್ಸ್ ಎಚ್ ಫೈವ್ ಎಲ್ಲಿಂದ ಬಂದಿರೋದು? ಇನಿಷಿಯೇಟರಿಂದ ಬಂದಿರೋದು. ಓಕೆ,